ಪ್ರಪೋಸ್ ಮಾಡ್ತಾನೆ, ಅದಕ್ಕೆ ಜಾರ್ಜ್ ಸಿಂಪ್ಸನ್ ಅನುಮೋದಿಸ್ತಾನೆ. 24ರಲ್ಲೇ ರಾಮನ್ FRS ಆಗ್ಬಿಡ್ತಾರೆ, ಫೆಲೋ ಆಫ್ ರಾಯಲ್ ಸೊಸೈಟಿ ಆಗ್ತಾರೆ. ರಾಯಲ್ ಸೊಸೈಟಿ ಫೆಲೋ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ರಾಮಾನುಜರ ಕೇಸ್ನಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ರಾಮಾನುಜನ್ ಅವರು 1918ರಲ್ಲಿ FRS ಆದರೆ ಇವರು 1924ರಲ್ಲಿ ತಮ್ಮ 36ನೇ ವಯಸ್ಸಿಗೆ FRS ಆಗ್ತಾರೆ. ಏನು ಹೆಮ್ಮೆಯ ಗೌರವ ಇರ್ಬೋದು ಅಂತ ಯೋಚನೆ ಮಾಡಿ. ಆದರೆ ಒಂದು ಕಡೆ ಅವ್ರು FRS ಆಗೋದು ಒಂದಾದರೆ ಅದಾದ್ಮೇಲೆ ಅವ್ರಿಗೊಂದು ಮನಸ್ಸಲ್ಲಿ ಏನಿತ್ತು ಗೊತ್ತಾ, ನಾನು FRS ಆಗೋದು ಅಷ್ಟೇ ಅಲ್ಲ, ಭಾರತದ ಅನೇಕ ವಿಜ್ಞಾನಿಗಳು FRS ಆಗಬೇಕು, ಅತ್ಯಂತ ಹೆಚ್ಚು ಭಾರತೀಯರಲ್ಲಿರಬೇಕು ಅನ್ನೋ ಹೆಸರು ದೃಷ್ಟಿಯಿಂದ ಅನೇಕ ಹೆಸರುಗಳನ್ನು ನಾಮಿನೇಟ್ ಮಾಡ್ತಾ ಹೋದರು. ಕ್ರಿಸ್ಟನ್ ಹೆಸರನ್ನು ನಾಮಿನೇಟ್ ಮಾಡಿದ್ದವರೇ, ಚಂದ್ರಶೇಖರ್ ಯಾರು ಮುಂದೆ ಚಂದ್ರಶೇಖರ್ ಮಿತಿ ಅನ್ನೋದನ್ನ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟರೋ, ಆಕಾಶಕಾಯಗಳು ಅಥವಾ ಈ ನಕ್ಷತ್ರಗಳ ಹುಟ್ಟು ಮತ್ತು ಸಾವುಗಳ ಕುರಿತಂತೆ ಜಗತ್ತಿಗೆ ಅಪರೂಪದ ಕೆಲವು ಸಂಗತಿಗಳನ್ನ ಅರುಹಿದ್ರೋ ಆ ವ್ಯಕ್ತಿ ಚಂದ್ರಶೇಖರ್, ಅವರ ಹೆಸರನ್ನು ಸಜೆಸ್ಟ್ ಮಾಡಿದ್ದಿವ್ರು. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಆ ಚಂದ್ರಶೇಖರ್ ಇವ್ರ ಅಣ್ಣನ ಮಗ ಅಂತ. ಇವ್ರ ಫ್ಯಾಮಿಲಿಯ ವಿಚಿತ್ರವಾಗಿರುವಂತ ಫ್ಯಾಮಿಲಿ. ಆನಂತರ ಹೋಮಿ ಭಾಭಾ, ಯಾರು ಭಾರತದ ಅಟಮಿಕ್ ಚಿಂತನೆಯ ಜನಕ ಅಂತ ನಾವು ಕರಿತೀವೋ ಆ ಹೋಮಿ ಭಾಭಾರನ್ನು ಕೂಡ FRS ಆಗ್ಲಿಕ್ಕೆ ಬೇಕಾಗಿರುವಂತ ಅನುಮೋದನೆ ಮಾಡಿದ್ದು ಇವರೇ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಸಂಗತಿ. FRS ಬಂದ ನಂತರ ಅವರು ಭಾರತಕ್ಕೆ ಬಂದ್ರಲ್ಲ, ಭಾರತದಲ್ಲಿ ಇದ್ರು, ಇನ್ಫ್ಯಾಕ್ಟ್ FRS ಆಗಿದೆ ಅಂತ ಗೊತ್ತಾಯ್ತು, ಫೆಲೋ ಆಫ್ ರಾಯಲ್ ಸೊಸೈಟಿ ಆಗಿದೆ ಅಂತ ಗೊತ್ತಾಯ್ತು. ಆಶುತೋಷ್ ಮುಖರ್ಜಿ ಕೇಳಿದ್ರು, ವಾಟ್ ನೆಕ್ಸ್ಟ್, FRS ಆಯ್ತಲ್ಲ, ಖುಷಿಯಲ್ಲ, ಇನ್ ನೆಕ್ಸ್ಟ್ ಏನ್? ನೊಬೆಲ್ ಅಫ್ಕೋರ್ಸ್. ಈ ಮನುಷ್ಯನ ಆನ್ಸರ್ ವಾಟ್ ನೆಕ್ಸ್ಟ್ ಅಂತಂದ್ರೆ ನೊಬೆಲ್ ಅಫ್ಕೋರ್ಸ್. ಅವ್ರಿಗೊಂಥರ ಅಬ್ಸೆಷನ್ ಇತ್ತು ಅಂತಾರೆ, ನೊಬೆಲ್ ಬರಬೇಕು, ನೊಬೆಲ್ ಬರಬೇಕು ಅಂತ. ಯಾಕೆ ನೊಬೆಲ್ ಬರಬೇಕು ಅಂತಂದ್ರೆ ಈ ಫೀಲ್ಡ್ ಅಲ್ಲಿ ನಿಮ್ಮ ನಿಜವಾದ ಸಾಧನೆ ಗುರುತಿಸೋದೆ ನಿಮಗೆ ನೊಬೆಲ್ ಬಂದಿದೆಯಾ ಅನ್ನೋದ್ರ ಆಧಾರದ ಮೇಲೆ. ನೀವು ನೊಬೆಲ್ ಬಂದ್ಬಿಟ್ರೆ ಸ್ಟಾರ್ ಕಾರ್ಡ್ ಇದ್ದಂತೆ, ಅದು ಎಲ್ಲಕ್ಕಿಂತಲೂ ಹೈಯೆಸ್ಟ್, ಅದು ಬರಬೇಕು ಅಂತಂದು ಅಬ್ಸೆಷನ್ ಇತ್ತು ಅವರಿಗೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರ ಅಣ್ಣನ ಮಗ ಚಂದ್ರಶೇಖರ್ಗೆ ಒಂದ್ಸಲ ಅವರು ಮಾತಾಡ್ತಾ ಹೇಳಿದ್ರು, ನೋಡು ಚಂದ್ರು, ಇನ್ ಸ್ವಲ್ಪ ವರ್ಷಗಳಲ್ಲಿ ನಾನು ಎಂಥ ಇನ್ವೆನ್ಷನ್ ಮಾಡ್ತೀನಿ ಅಂದ್ರೆ ಬಾಯಿ ಮುಚ್ಕೊಂಡು ನೊಬೆಲ್ ಕೊಡಬೇಕು, ನನಗೆ ಅಂತ ಇನ್ವೆನ್ಷನ್ ಮಾಡ್ತೀನಿ, ನೋಡ್ತೀನಿ. ಇದೇ ಸಂದರ್ಭದಲ್ಲಿ ಅವರು GD ಬಿರ್ಲಾಗೂ ಪತ್ರ ಬರೆದಿದ್ದು. ಕೊನೆಗೆ 1927, ಅಫ್ಕೋರ್ಸ್ ಇವರು ಲೈಟ್ ಸ್ಕ್ಯಾಟರಿಂಗ್ ಬಗ್ಗೆ ಕೆಲಸ ಮಾಡ್ತಿದ್ರಲ್ಲ, 1927ರಲ್ಲಿ ಕಾಮ್ಟನ್ಗೆ ಅವ್ರು ಲೈಟ್ ಸ್ಕ್ಯಾಟರಿಂಗ್ ಮೇಲೆ ಅಥವಾ ಎಕ್ಸ್ರೇ ಬಗ್ಗೆ ಅವ್ನು ಮಾಡಿದ ಸಂಶೋಧನೆಗೆ ಸ್ಕ್ಯಾಟರಿಂಗ್ನ ಆಧಾರದ ಮೇಲೆ ನೊಬೆಲ್ ಬಂದಾಗ ತಮ್ಮ ಹುಡುಗರಿಗೆ ಹೇಳಿದರು, ಎಕ್ಸ್ರೇಗಿದ್ದು ನಿಜ ಅನ್ನೋದಾದರೆ ಲೈಟ್ ರೇಗೂ ಸತ್ಯ, ನನಗೂ ನೊಬೆಲ್ ಬರಲೇಬೇಕು. ನೋಡ್ತಾ ಇದ್ದೆ ಆ ಒಂದು ವಿಚಾರದ ಅವ್ರು ತಮಗೆ ತಾವು ಮಾಡ್ತಾ ಇರೋ ಕೆಲಸದ ಮೇಲೆ ಒಂದು ವಿಶ್ವಾಸ ಇತ್ತಲ್ಲ, ಹೇಗಿತ್ತು ಅಂತಂದರೆ ಆ ನೊಬೆಲ್ನ ಬರೋ ಹೊತ್ತಿನಲ್ಲೇ ಅವರು ಪ್ರೆಸೆಂಟ್ ಮಾಡಿದ ಪೇಪರ್ಸು ಬೆಳಕಿನ ಮೇಲೆ ಲೈಟ್ ಸ್ಕ್ಯಾಟರಿಂಗ್ ಮೇಲೆ ಎಷ್ಟಿತ್ತು ಅಂತಂದ್ರೆ ಆ ಪೇಪರ್ನ ಆಧಾರ ಇಟ್ಕೊಂಡೇ ಅನೇಕ ರಾಷ್ಟ್ರಗಳವ್ರನ್ನ ಕರೆದು ಸ್ವತಃ ರಷ್ಯಾಕ್ಕೂ ಹೋಗಿ ಬಂದರು ಅವರು. ಆ ಥರದ್ದೆಲ್ಲ ಆದ ನಂತರ ಅವರು ಭಾರತಕ್ಕೆ ವಾಪಸ್ ಬಂದು ಒಂದು ಅಪರೂಪದ ಕೆಲಸ ಮಾಡಿದ್ರು. ಆ ಕೆಲಸಕ್ಕೋಸ್ಕರ ಮುಂದೆ ನೊಬೆಲ್ ಸಿಕ್ತು ಅವ್ರಿಗೆ. ಅದು ರಾಮನ್ ಎಫೆಕ್ಟ್ ಅಂತ ನಾವೇನು ಇವತ್ತು ಕರಿತೀವಿ, ಆ ರಾಮನ್ ಎಫೆಕ್ಟ್ನ ಕೆಲಸ ನಡೀತು. ರಾಮನ್ ಎಫೆಕ್ಟ್ ಅಂತಂದ್ರೆ ಬಹುಶಃ ರಾಮನಷ್ಟು ಸುಲಭಕ್ಕೆ ಹೇಳಲಿಕ್ಕೆ ಬರಲ್ಲ ಯಾರಿಗೂ, ಅದನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ಬೇಕು ಹೇಗೆ ಅಂತ. ನಾನು ತುಂಬ ಸರಳವಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಪಡ್ತೀನಿ ಖಂಡಿತವಾಗಿಯೂ. ಈ ಎಕ್ಸ್ರೇ ಬಗ್ಗೆ ಏನು ಕಾಮ್ಟನ್ ಕಂಡುಹಿಡಿದಿದ್ನೋ ಅದೇನು ಅಂತಂದ್ರೆ, ಎಕ್ಸ್ರೇ ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ಬಿದ್ದರೆ, ಯಾವುದಾದ್ರೂ ಅವನು ಗ್ರಾಫೈಟ್ ಪ್ಲೇಟ್ ಮೇಲೆ ಟೆಸ್ಟ್ ಮಾಡಿದ್ದು, ಪ್ಲೇಟ್ ಮೇಲೆ ಬಿದ್ದರೆ ಆ ಗ್ರಾಫೈಟ್ ಪ್ಲೇಟ್ಗೆ ಎಕ್ಸ್ರೇ ತನ್ನ ಸ್ವಲ್ಪ ಎನರ್ಜಿಯನ್ನು ಟ್ರಾನ್ಸ್ಫರ್ ಮಾಡಿ ತನ್ನ ರಿಫ್ಲೆಕ್ಟ್ ಆಗುತ್ತೆ ಅಂತ ಅಷ್ಟೇ. ಅಂದ್ರೆ ಎನರ್ಜಿ ಬದಲಾವಣೆ ಆಗುತ್ತೆ ಅಷ್ಟು ಅಂತ ಆತ ಹೇಳಿದ್ದಕ್ಕೆ ಅದು ಮುಂದೆ ತುಂಬಾ ಉಪಯೋಗಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಅದರಿಂದ ಅಂತ ನಿರ್ಧರಿಸಿ ಕೊಡಲಾಗಿತ್ತು. ಈಗ ರಾಮನ್ ತಾವು ವಿಶೇಷವಾದ ಅಧ್ಯಯನ ಮಾಡ್ತಾ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ನೀರಿನೊಳಗೆ ಅವರು ಗ್ಯಾಸ್ ಮತ್ತು ಲಿಕ್ವಿಡ್ ಎರಡರ ಮೇಲೂ ಟೆಸ್ಟ್ ಮಾಡಿದ್ರು. ಲಿಕ್ವಿಡ್ನ ಮೇಲೆ ಬೆಳಕು ಬಿದ್ದಾಗ ಅದು ಹೇಗೆ ಸ್ಕ್ಯಾಟರ್ ಆಗುತ್ತೆ ಅಂತ ನೋಡ್ತಿದ್ರು. ಅದನ್ನೇ ಅವ್ರು ಹೇಳೋದು, ಒಂದು ಕ್ರಿಕೆಟ್ ಬಾಲ್ ಬಂದಾಗ ಬ್ಯಾಟ್ನಿಂದ ಹೊಡಿತೀವಲ್ಲ, ಹಾಗೆ ಬೆಳಕು ಬಂದಾಗ ಲಿಕ್ವಿಡ್ ಮತ್ತು ಗ್ಯಾಸುಗಳು ಕೂಡ ಹಂಗೆ ಹೊಡೆದು ಅಟ್ತವೆ ಅದನ್ನ ಅಂತ ಅಷ್ಟು ಸಲೀಸಾಗಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದವರು. ಅಂದ್ರೆ ಇಟ್ ಸಲೀಸಾಗಿರೋದಕ್ಕೆ ನೊಬೆಲ್ ಬಂತ ಅಂತ ಮಕ್ಕಳು ಕೇಳಲೇಬೇಕು ಅಂತ, ಇನ್ನೇನು ವಿಶೇಷ ಅಲ್ಲ, ಅಷ್ಟು ಸಲೀಸಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆದ್ರೆ ಎಷ್ಟು ವಿಶೇಷವಾದ ಸಂಗತಿ ಅಂದ್ರೆ, ಇದು ಯಾವಾಗ ಮೊನೋಕ್ರಮ್ ಅಂತ ಇಟ್ಕೊಂಡ್ರೆ ಲೈಟ್ ಅಂತ ಸಹಜವಾಗಿ ತೆಗೆದುಕೊಂಡ್ರು, ಲೈಟ್ ಬಂದು ಒಂದು ಮಾಲಿಕ್ಯೂಲ್ ಮೇಲೆ ಬೀಳುತ್ತೋ ಅದು ಲಿಕ್ವಿಡ್ ಇರ್ಬೋದು ಗ್ಯಾಸ್ ಇರ್ಬೋದು, ಆ ಮಾಲಿಕ್ಯೂಲ್ ಮೇಲೆ ಬಿದ್ದಾಗ ಎರಡು ತರದ ಸ್ಕ್ಯಾಟರಿಂಗ್ ಆಗೋ ಚಾನ್ಸ್.